ನಮಸ್ಕಾರ. ಇವತ್ತು ನಾನು ಯಾದಗಿರಿ ನಗರದ 31ನೇ ವಾರ್ಡಿನ ಹೊಸಳಿ ರಸ್ತೆಯಲ್ಲಿರುವಂಥ ಕೃಪಾನಗರ ಅನ್ನುವಂಥ ಈ ಅಲೆಮಾರಿ ಜನಾಂಗದವರು ವಾಸಿಸುವಂಥ ಒಂದು ಪ್ರದೇಶದಲ್ಲಿ ಬಂದಿದ್ದೇನೆ. ಇವತ್ತು ಒಂದು ವಿಶೇಷವಾದಂಥ ಒಂದು ವ್ಯಕ್ತಿಯನ್ನು ಆ ಒಂದು ವಿಶೇಷವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಏನಂತಂತಂದರೆ, ಈ ಅಲೆಮಾರಿ ಜನಾಂಗಕ್ಕೆ ಸೇರಿದಂಥ ಒಬ್ಬ ಹೆಣ್ಮಗಳು ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ನಂತರ ನೆರೆಹೊರೆಯ ಹಿತೈಷಿಗಳ ಒಂದು ಮಧ್ಯಸ್ಥಿಕೆಯಲ್ಲಿ ಒಂದು ಮದುವೆಯನ್ನು ಮಾಡಿಸಿದ್ದಾರೆ. ಮದುವೆಯಾದ ವಸ್ತ್ರದಲ್ಲಿನೇ ಇನ್ನೂ ಒಂದು ಮಗುವಿನ ತಾಯಿ ಆಗೋದಕ್ಕಿಂತ ಮುಂಚೆನೇ ಆ ಗಂಡ ಸಹಿತ ಆಕೆಯನ್ನು ಬಿಟ್ಟು ಹೋಗಿದಂಥ ಒಬ್ಬ ಪರಿತ್ಯಕ್ತ ಹೆಣ್ಮಗಳು, ಕಷ್ಟ ಕಾರ್ಪಣ್ಯದ ಮಧ್ಯೆ ಹುಟ್ಟಿದಂಥ ಒಬ್ಬ ಮಗನ ಸಾಕಲಿಕ್ಕೆ ಇನ್ನಿಲ್ಲದ ಕಷ್ಟವನ್ನು ಹರಸಾಹಸವನ್ನು ಪಡ್ತಾ ಇದ್ದಾಳೆ. ಆಕೆಯ ದುರ್ದೈವ ಎಷ್ಟರ ಮಟ್ಟಿಗಿದೆ ಅಂತಂತಂದರೆ, ಕೊನೆಗೆ ಹುಟ್ಟಿದ ಮಗು ಹುಟ್ಟಿದ ಒಂದು ಕೆಲವು 3-4 ತಿಂಗಳಲ್ಲೇ ಮೇಲಿಂದ ಬಿದ್ದು ಎರಡು ಕಣ್ಣುಗಳನ್ನು ಕಳೆದುಕೊಂಡು ಅತ್ಯಂತ ದಾರುಣ ಪರಿಸ್ಥಿತಿಯೊಳಗೆ ಜೀವನ ನಡೆಸ್ತಾ ತನ್ನ ಒಂದು ತನ್ನ ಪರಿವಾರದ ಈ ಅಲೆಮಾರಿ ಜನಾಂಗದವರು ಏನು ವ್ಯಾಪಾರ ವ್ಯವಹಾರ ಮಾಡ್ತಾರೋ, ಒಂದಿಷ್ಟು ಸ್ಟೇಷ್ನರಿ ಸಾಮಾನುಗಳನ್ನು ಒಂದಿಷ್ಟು ಸಂಗಾರ ಸಾಧನಗಳನ್ನು ತೆಗೆದುಕೊಂಡು ಹಳ್ಳಿಗೆ ಹೋಗಿ ಮಾರಿ ಬಂದು ತನ್ನ ಮಗನನ್ನು ಸಾಕ್ತಾ ಅತ್ಯಂತ ಕಷ್ಟದ ಜೀವನ ಸಾಗಿಸ್ತಾ ಇದ್ದಾಳೆ. ಈವನ್ ಒಂದು ಆಧಾರ್ ಕಾರ್ಡ್ ಕೂಡ ಇಲ್ಲ, ಯಾವುದೇ ಒಂದು ಹೊರಗಿನ ಪ್ರಪಂಚದ ಮಾಹಿತಿ ಪರಿಚಯ ಇಲ್ಲದ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ. ಅಂಥ ಒಬ್ಬ ಹೆಣ್ಮಗಳನ್ನು ಸರ್ಕಾರದ ಗಮನಕ್ಕೆ ತರೋ ನಿಟ್ಟಿನಲ್ಲಿ ನಾವು ನೀವು ಪ್ರಯತ್ನ ಮಾಡೋಣ, ಆ ಹೆಣ್ಮಗಳನ್ನು ಮಾತಾಡ್ಸೋಣ. ನಿಮ್ಮ ಹೆಸರೇನು ಕೇಳ್ತೀನಿ? ಜಮ್ಮಕ್ಕ. ಜಮ್ಮಕ್ಕ. ಅಪ್ಪನ ಹೆಸರೇನು? ಅಪ್ಪನ ಶಿವ. ಅಮ್ಮ? ಅಂಜಿನಮ್ಮ. ಅಂಜಿನಮ್ಮ. ಮತ್ತೆ ನಿಮ್ಮ ತಂದೆ ತಾಯಿಗಳು ಯಾವಾಗ ತೀರ್ಕೊಂಡ್ರು? ಸಣ್ಣ ವಯಸ್ಸು ಅಂದ್ರೆ ನಿಮ್ಗೆ ನಾಲೆಜ್ ನಲ್ಲಿ ಇತ್ತ ಅಂದ್ರೆ ತಿಳ್ಕೆ ಇತ್ತ ತೀರ್ಕೊಂಡು? ಅಣ್ಣ ಸ್ವಲ್ಪ ಅಣ್ಣಗೊಂದೇ ಇತ್ತು, ನಾನೆಲ್ಲ ಸಣ್ಣ ವಯಸ್ಸಾಯ್ತು. ತೀರ್ಕೊಂಡ್ಮೇಲೆ ಇಲ್ಲಿ ಇಲ್ಲಿ ಬಂದಿದ್ದೆ ಯಾವಾಗ? ಇಲ್ಲಿಗೆ ಬಂದಿದ್ದೆ ನಮ್ಮ ಸಣ್ಣ ನಮ್ಮ ಅಣ್ಣ ಅವರೆಲ್ಲರೂ ಸಣ್ಣ ವಯಸ್ಸಿನಾಗಿದ್ದರು ಸರ್. ನಮ್ಮ ಸೋದರ ಮಾವ ಅವರಿದ್ದರು, ಅವ್ರ ಹತ್ರ ಬಂದು ಅವರೇ ಸಲಗಾರ, ಅವರೇ ಒಬ್ಬರು ಕೊಟ್ಟು ಮದುವೆ ಮಾಡ್ಯಾರ ಸರ್. ನಮ್ಗೆ ಕೊಟ್ಟು ನಮ್ಮ ಅಣ್ಣಗೊಂದು ಮದುವೆ ಮಾಡ್ಯಾರ, ನಮ್ಮಗೊಂದು ಮದುವೆ ಮಾಡ್ಯಾರ. ಅವನು ನಮ್ಮ ಗಂಡ ಇನ್ನು ಸಣ್ಣ ವಯಸ್ಸಾಗೆ ನನಗೆ ಇನ್ನ ಒಟ್ಲೇ ಇದ್ದೀನಿ. ಅವಾಗ ನನ್ನ ಗಂಡ ಬಿಟ್ಟು ಬಿಟ್ಟು ಹೋಗ್ತಿದ್ದೆ. ಮದುವೆಯಾಗಿ ಒಂದು ವರ್ಷ ಆಗಿತ್ತು? ಹಾಂ, ಒಂದು ವರ್ಷ ಆಗಿತ್ತು ಸರ್. ಒಂದು ವರ್ಷ ಆದಮೇಲೆ ಬಿಟ್ಟು ಹೋಗೋಣ. ಆಮೇಲೆ ಡೆಲಿವರ್ ಟೈಮ್ ಬಂದದ, ನಮ್ಮ ಅಕ್ಕ ಅವರು ಇದ್ರಲ್ಲ, ನಾನು ಅವರೇ ಡೆಲಿವರಿ ಎಲ್ಲ ಮಾಡಿಸ್ಯಾರ. ಮಾಡಿಸಿದ್ಮೇಲೆ ಮಗು ಇಷ್ಟಿತ್ತು, ಅದ್ರ ಮೇಲೆ ಮತ್ತೆ ಹಿಂಗ ಪಾಪಗೆ ಪೀಡಿಸು ಬಂದು ಹಿಂಗ ಕಣ್ಣು ಹೋಗ್ಬಿಟ್ಟ ಸರ್. ಅವಾಗಿನಿಂದ ಇನ್ನು ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೊಂಡು ಹಿಂಗೆ ಜೀವನ ಮಾಡ್ಕೊಂಡು. ಕಣ್ಣು ಯಾವಾಗ ಹೋಯ್ತು? ಮೇಲಿಂದ ಬಿದ್ದಿದ್ನ? ಹಾಂ, ಕೆಳಗೆ ಬಿದ್ದಿದ್ದು ಸರ್. ಪೀಡಿಸು ಬಂದು ಬಿದ್ದ, ಬಿದ್ದಾಗ ಅದು ಕಣ್ಣು ಅವತ್ತಿಂದ ಕಾಣ್ತಾ, ಕಣ್ಣು ಒಂದು ವರ್ಷದಿಂದ ಕಾಣಿಸ್ತಾ ಇತ್ತು. ಒಂದು ವರ್ಷದಿಂದ ಕಾಣ್ತಿದ್ರು. ಆಮೇಲೆ ಬಿದ್ದದನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಚೆಸ್ ಇಲ್ಲ, ಹೋಗ್ಬಿಟ್ಟಲ್ಲ, ಬರ ಮಾಡ್ಬೋದು ಏನೋ ಪ್ರಯತ್ನ ಅಂದಾರ. ಇನ್ನು ನಾವು ಒಂದು 4-5 ಲಕ್ಷ ಕೇಳೋರು ಸರ್ ಎಮರ್ಜೆಂಟು. ನಮ್ಮಲ್ಲಿ ಏನಿಲ್ಲರಿ ಮೇಡಮ್ ಅಂದರೆ, ಆಯಿತು ನಿಮ್ಮಲ್ಲಿ ಏನಿಲ್ಲಲ್ಲ, ಇನ್ನು ಮಗು ದೊಡ್ಡ ವಾರದನ್ನ ಬಂದರೆ ಬರ್ತಾವ, ಇಲ್ಲಾಂದ್ರೆ ನೀವೆಲ್ಲನ ಉಪಜೀವನ ಮಾಡಿಕೊಂಡು ಏನನ್ನ ಮುಂದೆ ಪ್ರಯತ್ನ ಮಾಡ್ಬೋದು ಅಂತ ಹೇಳೋರು ಸರ್. ನಾನು ಈಗ ಎಷ್ಟು ವಯಸ್ಸಾವ ನಿನ್ನ ಮಗನಿಗೆ? ನಾನು 12 ವರ್ಷ. 12 ವರ್ಷ. ಈಗ ಅಂದ್ರೆ 1ನೇ ವರ್ಷದಿಂದ ಕಣ್ಣು ಹೋಗಿದಂದ್ರೆ ಒಂದು 11 ವರ್ಷ ನೀನೇ ಹಾಕಿ? 11 ವರ್ಷ ನಾನೇ ಸಾಕಿ ಸಲಹೆ ಎಲ್ಲ ಮಾಡಿದ್ದೀನಿ ಸರ್. ಮಗನ ಇಟ್ಟುಕೊಂಡೆ ವ್ಯಾಪಾರ ಮಾಡಿ? ಮಗನ ಇಟ್ಕೊಂಡೆ ವ್ಯಾಪಾರ ಮಾಡಿದ್ ಸರ್. ಆ ಮಗನ ಇಟ್ಕೊಂಡೆ ಒಂದೊಂದ್ಸಾರಿ ಸಣ್ಣ ವಯಸ್ಸಾಗಿನಿಂದ ಕಣ್ಣು ಕಾಣಲ್ವ ಸರ್. ಅಲ್ಲಿ ಇಲ್ಲಿ ಕಟ್ಟಾಕಿದ್ರೆ ನಮ್ಮ ಅಕ್ಕವರು ನಮ್ಮ ಹಿಂಗೆ ಅವ್ರಿವರು ಬಂದು ಊಟ ಕೊಡೋದು ಹಂಗೆ ಮಾಡಾರ ಸರ್. ವಯಸ್ಸು ಬಂದಾಗ ಏನು ತಿರುಗಾಡಕತ್ತಲ್ಲ ಸ್ವಲ್ಪ. ಹೀಗೆ ಸಣ್ಣ ಮಗು ಇದ್ದಾಗಿನೇ ಕಣ್ಣು ಕಾಣಲಾರ್ದಂಥ ಈ ಇಲ್ಲಿ ಇದೇನಲ್ಲ ಇತ್ತ ಪ್ರಭಾಸ್ ಅಂತೇಳಿ ಈ ಹುಡುಗ ಒಂದು 1ನೇ ವರ್ಷ ಇದ್ದಾಗಿಂದನೂ ಕಣ್ಣು ಕಾಣದೇ ಇರಬೇಕಾದ್ರೆ ಬೆನ್ನಿ ಕಟ್ಕೊಂಡು ಎಲ್ಲ ಹಳ್ಳಿ ಹಳ್ಳಿ ತಿರುಗಾಡಿ ಒಂದು ತನ್ನ ಉಪಜೀವನ ಮಾಡ್ಕೊಂಡಿದೆ. ಯಾವುದೇ ಯಾರ ಹಂಗಿಲ್ಲದಾನೆ, ಇನ್ನೊಬ್ಬರಿಗೆ ಹಂಗಕ್ಕೆ ಒಳಗಾಗದೇನೆ, ಮತ್ತೊಂದು ಮದುವೆನೂ ಕೂಡ ಆಗದೆ ಒಬ್ಬ ಕಣ್ಣಿಲ್ಲದ ಮಗನಿಗೋಸ್ಕರ ತನ್ನ ಒಂದು ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಮಗನಿಗೋಸ್ಕರ ಬದುಕ್ತಾ ಇರುವಂಥ ಈ ಒಬ್ಬ ತಾಯಿ ನಿಜವಾಗಿಯೂ ಆಕೆಯ ಬದುಕು ಎಷ್ಟೋ ಜನ ದಿಕ್ಕು ಕಾಣದಂತ ಕುಳಿತಂಥವ್ರಿಗೆ
ಒಂದು ಮಾದರಿಯಾದ ಜೀವನವನ್ನ ಈ ಒಬ್ಬ ತಾಯಿ ಮಾಡುತ್ತಾ ಇದ್ದಾಳೆ ಆಕೆ ಜೀವನ ಇತರರಿಗೂ ಮಾದರಿ ಆಗಬೇಕು ನಿಜವಾಗಿಯೂ ಆಕೆ ಎಲ್ಲ ಪರಿವಾರದವರು ಇನ್ನೊಂದು ಮದುವೆ ಮಾಡಕ್ಕೆ ತಯಾರಿದ್ರು ಸಹಿತ ನನಗೆ ಇನ್ನೊಂದು ಮದುವೆ ಬೇಡ ನನ್ನ ಮಗನ ನಾನು ನನ್ನ ಅತ್ತೆ ಯಾರು ನೋಡ್ಕಂತಾರೆ ಅಂತ ಹೇಳಿ ತನ್ನ ಒಂದು ವೈಯಕ್ತಿಕ ಹಿತಾಸಕ್ತಿಯನ್ನ ತ್ಯಾಗ ಮಾಡಿ ಏನು ಮಾಡಿದಾಳಲ್ಲ ಅದು ಅತ್ಯಂತ ದೊಡ್ಡ ತ್ಯಾಗ ಹಾಗಾಗಿ ಆಕೆ ಮಗ ಕಣ್ಣು ಕಾಣದೇ ಇದ್ದರೂ ಕೂಡ ಅತ್ಯಂತ ಚುರುಕಾಗಿದ್ದಾನೆ ಆದರೆ ಅವನಿಗೆ ಸರಿಯಾದ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಇಂತ ಒಬ್ಬ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಮಾಡಬೇಕೇ ಹೊರತಾಗಿ ಯಾರ್ಯಾರದು ಕಲ್ಯಾಣವನ್ನು ಮಾಡ್ತಾರೆ ಮಾಡಲಿ ಪರವಾಗಿಲ್ಲ ಆದರೆ ನಿಜವಾಗಿಯೂ ಸರ್ಕಾರದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನ್ನುವಂಥದ್ದು ಏನಾದರೂ ಜೀವಂತ ಇತ್ತಂತಂದರೆ ಇಂಥ ಒಬ್ಬ ಮಹಿಳೆ ಮತ್ತು ಇಂಥ ಮಕ್ಕಳ ಕಲ್ಯಾಣವನ್ನು ಮಾಡಬೇಕು ಈ 12 ವರ್ಷ ಆದರೂ ಈ ಮಗನಿಗೆ ಈ ಮಗುವಿಗೆ ಇದುವರೆಗೂ ಶಾಲೆಗೆ ಸೇರಿಸಿಲ್ಲ ಇದೀಗ ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ದೆವು ಅಂದರ ಶಾಲೆಗೆ ಸೇರಿಸ್ಬೇಕಂದ್ರೆ ಆ ಅಮ್ಮಗೆ ತಂದೆ ಇಲ್ಲ ತಾಯಿ ಇಲ್ಲ ಗಂಡ ಇಲ್ಲ ಬೇರೆ ಯಾರೂ ಇಲ್ಲ ಬಂಧು ಬಳಗ ಇಲ್ಲ ಆದರೆ ಅವ್ರ ಪರಿವಾರದವರೇ ಈ ಅಲೆಮಾರಿ ಜನಾಂಗದ ಪರಿವಾರದವ್ರು ಬಿಟ್ಟರೆ ಈ ಒಬ್ಬ ಮಗನಿಗೋಸ್ಕರ ಅವನನ್ನು ಶಾಲೆಗೆ ಹಾಕಿದೇನೆ ಹೀಗೆ ಉಳಿಸಿದ್ದಾಳೆ ಈ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಗಮನ ಹರಿಸಿ ಈ ಮಗುವಿನ ಅಂಧರ ಶಾಲೆಗೆ ಸೇರಿಸುವಂಥ ಕೆಲಸ ಆಗಬೇಕು ಜೊತೆಗೆ ಆ ಅಮ್ಮನಿಗೆ ಈವನ್ ಆಧಾರ್ ಕಾರ್ಡ್ ಕೂಡ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಎಲೆಕ್ಷನ್ ಕಾರ್ಡ್ ಇಲ್ಲ ಸ್ವಂತಕ್ಕೆ ಅನ್ನುವಂಥದ್ದು ಈ ಒಂದು ಗುಡಿಸಲು ಬಿಟ್ಟರೆ ಮತ್ತು ಬೇರೆ ಏನೂ ಇಲ್ಲ ಅದು ಬೇರೆಯವರ ತಮ್ಮ ಪರಿವಾರದ ಬೇರೆಯವರ ಫ್ಲ್ಯಾಟ್ನಲ್ಲಿ ಕೇಳಿಕೊಂಡು ಒಂದು ಟೆಂಟ್ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ಅಂತಂತಂದರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮತ್ತು ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಇಂಥವರ ಸೇವೆ ಮಾಡಬೇಕಾಗಿರುವಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ದಯವಿಟ್ಟು ನೀವು ನಿಮ್ಮ ಗಮನಕ್ಕೆ ಬಂದಿರದೇ ಇರ್ಬೋದು ಒಮ್ಮೆಲೆ ನಾವು ಕೂಡ ನಿಮ್ಮೇಲೆ ಅಗ್ರೆಸಿವ್ ಆಗಿ ಮಾತಾಡೋದಿಲ್ಲ ಇವತ್ತು ನಿಮ್ಮ ಗಮನಕ್ಕೆ ಬಂದದ್ದೇ ಆದರೆ ದಯವಿಟ್ಟು ಇಂಥವರ ಇಂಥ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣವನ್ನು ಮಾಡಲಿಕ್ಕೆ ನೀವು ಮುಂದಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತನ್ನು ಅವ್ರ ಮಗನ ಜೊತೆ ಮಾತಾಡೋಣ ನಿನ್ನ ಹೆಸರೇನಪ್ಪ ಕನ್ನಡ ಬರ್ತದ ತೆಲುಗು ಬರ್ತದ ಕನ್ನಡದಾದ ಏನು ಏನು ಚೇಸ್ತಾವ ನೀವು ಈ ಕಡೆ ಇಂಟ್ಲ ಉಂಟಾವ ತಿರುಗಲಾಡ್ತಾವ ತಿರುಗಲಾಡೋಕೆ ತಿಳಿಸ್ತಂದ ಪೋಯಿಡರಾನಿಕೆ ಹೋಗಿ ಹೋಗಿ ಬರ್ಲಕ್ಕ ನಿಮ್ಗೆ ಗೊತ್ತಾಗ್ತದ ಜಾಗ ತಿಳಿಸ್ತದೆ ಪೋಯಿಡರಾನಿಕೆ ಅರ್ಥ ಮಾಡ್ತದೆ ತಿಳಿಸ್ತಂದೆ ಎಕಡೆ ಏನು ಉಂಡದ ತಿಳಿಸ್ತದ ಮಳೆ ಇಪ್ಪುಡು ಸ್ಕೂಲ್ಕೆ ಅಡ್ಮಿಟ್ ಚೇಸ್ತೇ ಸೇರ್ಕೊಂಟಾವ ತೆರ್ಪ್ತಾವ ನೆರೆಸ್ಕೊಂಟಾವ ನೆರೆಸ್ಕೊಂಟಾವ ಅಂತೇ ಕಣ್ಣು ಕಣ್ಣು ಕಣ್ಪಿಚ್ಚಲೇನಿ ವಾಳಕ್ಕೆ ಒಕ್ಕ ಸ್ಕೂಲ್ ಉಂಟುಂದೆ ಆ ಸ್ಕೂಲ್ಕಿ ಪೋತಾವ ಪಂಪಿಸ್ತೆ ನೀ ಅಮ್ಮನ ಚೂಸ್ಕೊಂಡಲ್ಗದ ಮುಂದು ಪೋತಾವ ಈಗ ಅವನ್ ಏನಂತಂದರೆ ಎಲ್ಲ ಅವನಿಗೆ ಎಲ್ಲ ಒಂದು ಸೆನ್ಸ್ ಆಫ್ ಹ್ಯೂಮರ್ ಎಲ್ಲ ಇದೆ ಯಾವ ಜಾಗಕ್ಕೆ ಹೋಗ್ಬೇಕನ್ನೋದೆಲ್ಲ ಗೊತ್ತಾಗ್ತದೆ ಯಾಕಡೆ ಹೋಗ್ಬೇಕು ಏನು ಮಾಡಬೇಕು ಒಳ್ಳೆ ಮಾತನ್ನೂ ಆಡ್ತಾನೆ ಅತ್ಯಂತ ಚುರುಕಾಗಿದ್ದಾನೆ ಆದರೆ ಅವನಿಗೆ ಒಂದು ಅಂಧರ ಶಾಲೆಗೆ ಸೇರಿಸುವಂಥ ಕೆಲಸ ಆಗಬೇಕಾಗಿದೆ ಜೊತೆಗೆ ಅವನಿಗೆ ಒಳ್ಳೆಯ ಶಿಕ್ಷಣವನ್ನು ಅಂಧರ ಶಾಲೆಯ ಶಿಕ್ಷಣವನ್ನು ಕೊಡಿಸ್ಬೇಕು ಆ ಹೆಣ್ಮಗಳಿಗೆ ಸರ್ಕಾರದಿಂದ ಒಂದು ಒಂದು ಕನಿಷ್ಠ ಒಂದು ಒಂದು ಜಾಗ ಒಂದು ಆಶ್ರಯ ಮನೆಯನ್ನು ಕೊಟ್ಟರೆ ಆ ಅಮ್ಮ ನೆಮ್ಮದಿಯಿಂದ ಬದುಕ್ತಾಳೆ ಇಲ್ಲಂತಂದರೆ ಇವತ್ತು ಎಲ್ಲ ಊರಲ್ಲಿ ತಿರುಗಾಡಿ ವ್ಯಾಪಾರ ಮಾಡಿ ಬಂದು 100-200 ರೂಪಾಯಿ ಗಳ ಸಂಪಾದನೆ ಮಾಡಿಕೊಂಡು ಅವತ್ತಿನ ಒಂದು ಊಟವನ್ನು ಸ್ವಾಭಿಮಾನಿಯಾಗಿ ಬದುಕ್ತಾ ಇದ್ದಾಳೆ ಸ್ವಾಭಿಮಾನದ ಬದುಕು ಅಂತಂದರೆ ಇದು ಇನ್ನೊಬ್ಬರಿಗೆ ಹಂಗಿಗೆ ಒಳಗಾಗಲಾರ್ದಂಗೆ ಇನ್ನೊಬ್ಬರು ಬಿಟ್ಟು ಕೊಟ್ಟದ್ದನ್ನು ಕೈ ಚಾಚಲಾರ್ದಂಗೆ ಬದುಕ್ತಾ ಇದ್ದಾಳಲ್ಲ ಇದು ನಿಜವಾದ ಸ್ವಾಭಿಮಾನದ ಬದುಕು ಅಂತ ಹೇಳ್ತಾರೆ ಹಾಗೆ ಬದುಕ್ತಿದ್ದಾಳೆ ಆದರೆ ಜವಾಬ್ದಾರಿ ಇರುವಂಥ ಸರ್ಕಾರ ಜವಾಬ್ದಾರಿ ಅಂತ ಜನಪ್ರತಿನಿಧಿಗಳು ಜವಾಬ್ದಾರಿ ಇರುವಂತಹ ಸಮಾಜದ ಇನ್ನಿತರ ವ್ಯಕ್ತಿಗಳು ಅವರಿಗೆ ನೆರವಿಗೆ ನಿಂದಿರಬೇಕಾಗ್ತದೆ ಈಗಾಗಲೇ ನಮ್ಮ ಇಲ್ಲಿಯ ಒಂದು ಅಲೆಮಾರಿ ಸಮುದಾಯದ ಒಬ್ಬ ಮುಖಂಡರಾದಂಥ ಆಂಜನೇಯ ಅವರು ಇದ್ದಾರೆ ಅವರು ತಮ್ಮ ಕೈಲಾದಂಥ ಅವರು ಅವರ ಪತ್ನಿಯಾದ ಅನಿತಾ ಅವರು ಆ ಅಮ್ಮನ ಒಂದು ಬಾಣಂತನ ಹಿಡ್ಕೊಂಡು ಆ ಮಗುವಿಗೆ ಬೇಕು ಬೇಡ ಎಲ್ಲ ಒಂದು ಆ ಕಷ್ಟ ಸುಖಕ್ಕೆ ಒಂದು ಒಂದು ಆಸರೆಯಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಈಗ ಆಂಜನೇಯ ಅವ್ರ ಜೊತೆಗೆ ಒಂದೆರಡು ಮಾತನ್ನು ಮಾಡಿ ನಮಸ್ಕಾರ ನಮಸ್ಕಾರ ಈ ಈ ಅಮ್ಮ ಇಲ್ಲಿ ಎಷ್ಟು ದಿನದಿಂದ ನಿಮ್ಮ ಒಂದು ಆಶ್ರಯದಲ್ಲಿ ಇದ್ದಾರೆ ಇಲ್ಲಿ
ಸರ್ ಈಗ ಸಣ್ಣ ಹುಡುಗಿದ್ದಾಗ ನಮ್ಮ ಅಮ್ಮವರು ಅವರ ಸಲಹೆತ್ತು ಅವ್ರ ತಂದೆ ತಾಯಿ ತೀರ್ಕೊಂಡ ಮೇಲೆ ಆಮೇಲೆ ವಯಸ್ಸು ಬಂದ ಮೇಲೆ ಅವ್ರಿಗೊಂದು ಮದುವೆ ಮಾಡಿಕೊಟ್ಟಿದ್ದೀವಿ ಅವಾಗ ಕೆಲವು ದಿನ ಸೈದಾಪುರದಾಗ ಕೆಲವು ದಿನ ಗುರುಮಠಕಲ್ದಾಗ ಕೆಲವು ದಿನ ನಮ್ಮ ಅಲೆಮಾರದವರು ಒಂದಲ್ಲಿ ಇರಲ್ಲ ಅಲ್ಲೆಲ್ಲಿ ಇದ್ದಾಗ ಸ್ವಲ್ಪ ಕಾಟಾಚಾರ ಸ್ವಲ್ಪ ಜಗಳ ಕಿರಿಕಿರಿ ಇತ್ತು ನಾವೆಲ್ಲ ಸರಿಪಡಿಸಿವಿ ಆದರೂ ಅವನು ಮಗು ಇನ್ನು ಗರ್ಭಿಣಿದ್ದಾಗ ಅಂದರೆ ಆರೇಳು ತಿಂಗಳ ಇದ್ದಾಗ ಅವನೇನೇ ಮಾಡಿಬಿಟ್ಟಂದ್ರೆ ಈಗ ಕೈ ಕೊಟ್ಟು ಅವ್ನು ಓಡೋದ ಓಡೋದ್ರೆ ಒಂದ್ಸರಿ ಹಿಡ್ಕೊಂಡು ಬಂದ್ವಿ ಎಲ್ಲರೂ ಹೋಗಿ ನಮ್ಮ ಸಮಾಜದವ್ರು ಹೋಗಿ ಹಿಡ್ಕೊಂಡು ಬಂದಮೇಲೆಗೂ ನಾನು ಇರ್ಲಕ್ಕೆ ಇಷ್ಟ ಇಲ್ಲ ಇಲ್ಲ ನಾನು ಬೇಡ ನನ್ನ ಹೆಣ್ತು ಬೇಡ ಅಂದ್ರೆ ಮತ್ತೆ ಅವ್ರು ದಿಕ್ಕಿಲ್ದವ್ರು ಯಾರು ನೋಡ್ತಾರೆ ಅಂದರೆ ಮತ್ತೆ ಒಂದ್ಸರಿ ಹಿಡ್ಕೊಂಡು ಬಂದು ಮತ್ತೆ ಓಡೋದ ಮತ್ತೆ ಆಂಧ್ರಗೆ ಓಡೋದ ಮೇಲೆ ಅವ್ನು ಬಿಟ್ಬಿಟ್ವಿ ಈಗ ಅವನೇನು ಮಾಡಿದ್ರೆ ಹೊರಗಡೆ ಬೇರೆ ಕಡೆ ಹೋಗಿ ಅವ್ನ ಬೇರೆ ಮದುವೆ ಮಾಡ್ಕೊಂಡು ಬೇರೆ ಹುಡುಗಿನ ತೊಗೊಂಡು ಹೋಗಿ ಏನೋ ಮಾಡ್ಕೊಂಡಣ ಮದುವೆ ಅಂತ ಅವ್ನಿಗೆ ಯಾರು ಕೊಟ್ಟಿಲ್ಲ ಹೆಣ್ಣು ಒಂದು ಮದುವೆ ಮಾಡ್ಕೊಂಡು ಜೀವನ ಮಾಡಕತ್ತಾನ ಅವ್ನು ಸುಖ ಅನುಭವಿಸಾಕತ್ತಾನ ಈಕೆ ಆ ಮಗು ಹುಟ್ಟಿದ ಮೇಲೆ ಕೆಲವೊಂದು 6 ತಿಂಗಳ 1 ವರ್ಷ ಆದಮೇಲೆ ಮಗು ಕಟ್ಟೆ ಮೇಲೆ ನಿಂತ ಒಂದು ಕಟ್ಟೆ ಮೇಲೆ ನಿಂತ ಬಿದ್ದ ಮೇಲೆ ಸಣ್ಣ ಹುಡುಗಿದ್ದಾಗ ಅದು ರಕ್ತ ಹೆಪ್ಪು ಕಟ್ಟಿ ಕಣ್ಣಾಗ ಅವ್ನ ಕಣ್ಣು ಹೋಗ್ಯವ ಈಗಂತೂ ಅವ್ನ ಕಣ್ಣು ಏನು ಕಾಣಲ್ಲ ಬಟ್ ಸೈಕ ಮೇಲೆ ಸ್ವಲ್ಪ ಓತಾನ ಅಂಜಾದ ಮೇಲೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಾನೆ ಹಿಂಗೆ ನೋಡ್ಕೊಂತ ಹೋಗ್ತಾನೆ ಬಟ್ ಇವನಿಗೂ ಎಲ್ಲೇನು ಬಿಡಬೇಕು ಎಲ್ಲಿಗೇನ ಯಾರೇನೋ ಅನಾಥಾಶ್ರಮ ಕೊಡಮ್ಮ ಅಂತ ಎಷ್ಟೋ ಸರ್ ನಾವು ಹೇಳಿವಿ ಆದರೆ ಅವನೇ ನನ್ನ ಪ್ರಪಂಚ ಅವನೇ ನನ್ನ ಜೀವನ ಅವ್ನು ಬಿಟ್ಟರೆ ನಾನು ಎಲ್ಲಿರಬೇಕು ಅವ್ನು ಕಣ್ಣೋಗೋವಂಥ ಅವನು ತಂದೆಗೆ ಬಿಟ್ಟನಂತ ನಾನು ಬಿಟ್ಟಿದ್ರೆ ಅವ್ನ ಜೀವನ ಏನಾಗ್ತದೆ ಮಾವ ದಯಮಾಡಿ ನಾನು ನನಗೆ ಇರ್ಲಕ್ಕೆ ಎಲ್ಲೇನ ವ್ಯವಸ್ಥೆ ಮಾಡಿಕೊ ಅಂದರೆ ಇಂಥ ಜೋಬಿಡಿ ಬಿಪಿಡಿ ಹಾಕಿಕೊಟ್ಟಿವಿ ಅವಾಗ ನಿಂತ ಅವ್ರು ಡಿಲಿವರಿ ಟೈಮ್ದಾಗ ನಮ್ಮ ಮನೆಯವ್ರಿಗೂ ಹೆಲ್ಪ್ ಮಾಡಿದ್ರು ಸರ್ಕಾರಿ ಹಾಸ್ಪಿಟಲ್ದಾಗ ಹೋಗಿ ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ರು ಆಮೇಲೆ ಈಗ ಅವರು ಬಂದ ಮೇಲೆ ಅವರು ಸಣ್ಣ ಪುಟ್ಟ ಕೆಲವು ದಿನ ಬಟ್ಟೆ ವ್ಯಾಪಾರ ಮಾಡಿದ್ರು ಕೆಲವು ದಿನ ಸೂಟ್ ಕೇಸ್ ವ್ಯಾಪಾರ ಏನು ಅವು ರಿಂಗು ಅಂಥವೆಲ್ಲ ವ್ಯಾಪಾರ ಮಾಡ್ಕೊಂಡು ದಿನ ಒಂದು 100 ರೂಪಾಯಿ 100 ರೂಪಾಯಿ ಸಂಪಾದನೆ ಮಾಡಿಕೊಂಡು ಅವ್ರಿಗೆ ಏನು ಐಟಮ್ಸ್ ಬೇಕು ಏನು ಬಟ್ಟೆ ಬೇಕಾ ಏನು ಬೇಕು ಅವ್ನಿಗೆ ಅವ್ರಿಗೆ ನೋಡ್ಕೊಳ್ಳೋದೆಲ್ಲ ತಾಯಿ ಮಾಡ್ತಾಳೆ ಸರ್ ಯಾರಿಗ ಕೈ ಚಾಚಲ್ಲ ಸರ್ ಯಾರ ಮೇಲೆ ಇದಿಲ್ಲ ಈಗ ಇವ್ರಿಗೆ ಇಲ್ಲಿ ವಸತಿ ವ್ಯವಸ್ಥೆ ಹೆಂಗೆ ಮಾಡಿ ಏನಿಲ್ಲ ಸರ್ ಸದ್ಯ ಅವ್ರಿಗೇನು ಪ್ಲಾಟ್ ಇಲ್ಲ ಏನಿಲ್ಲ ಈಗ ಸದ್ಯ ಸರ್ ಅವರು ಎಲ್ಲೇನು ಹಾಸ್ಟೆಲ್ದಾಗ ಬಿಡ್ಬೇಕಾದ್ರೆ ಅವನೇ ನನಗೆ ಪ್ರಪಂಚದ ಅವ್ನು ಬಿಟ್ಟು ನಾನು ಇರ್ಲಕ್ಕಲ್ಲ ಅಂತ ಹಂಗ ರಿಕ್ವೆಸ್ಟ್ ಮಾಡ್ತಾಳೆ ಬೇರೆಯವ್ರದ್ದು ಪ್ಲಾಟ್ ಸರ್ ಇದು ಪ್ಲಾಟ್ ಬೇರೆಯವ್ರ ಪ್ಲಾಟ್ ಅದ ಗುಡಿಸಲಾಕೊಂಡು ನಾವೇ ಗುಡಿಸಲಾಕೊಟ್ಟಿವಿ ಈರಮ್ಮ ದೇವ್ರು ಯಾವಾಗ ಒಂದಿನ ನಿಮ್ಗೆ ಆಶೀರ್ವಾದ ಮಾಡ್ತಾನ ಅದು ಜನಗಳಿಂದ ಆಗಿರ್ಬೋದು ಸರ್ಕಾರದಿಂದ ಆಗಿರ್ಬೋದು ಇಂಥ ಮಹನೀಯರಿಂದ ಆಗ್ಬೋದಮ್ಮ ನಿಮ್ಗೆ ಆತದ ದೇವ್ರು ನ್ಯಾಯ ಮಾಡ್ತಾನ ಆ ಹುಡುಗನ ಹಿಡ್ಕೊಂಡು ನೀನು ಜೀವನ ಮಾಡೋಕತ್ತದಲ್ಲಿ ಇನ್ನೊಂದು ಮದುವೆ ಆಗಲಾರ್ದಂಗೆ ನಿಮ್ಗೆ ದೇವ್ರು ಆಶೀರ್ವಾದ ಮಾಡ್ತಾರೆ ಅಂತ ನಾವು ಧೈರ್ಯ ಹೇಳ್ಕೊಂಡು ಬಂದ್ವಿ ಜೋಪಡಿ ಹಾಕ್ಬಿಟ್ಟಿವಿ ಈಗೂ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಉಪಜೀವನ ಮಾಡ್ತದೆ ಸರ್ ದಯಮಾಡಿ ನಾನು ಇಷ್ಟೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದೆ ಇವತ್ತು ತಾವು ಬಂದು ಅವ್ರನ್ನ ಗುರುತಿಸಿ ಇಷ್ಟೆಲ್ಲ ಮಾಡೋಕತ್ತಾರಲ್ಲ ಅವ್ರದ್ದು ಆಶೀರ್ವಾದ ನಿಮಗೂ ನಿಮ್ಮ ಮಕ್ಕಳಿಗೂ ಬರ್ತದಂತ ನಾನು ಆಶಿಸ್ತೀನಿ ಅವ್ರ ಮುಂದಿನ ದಿನಮಾನದಲ್ಲಿ ಸರ್ ಅವ್ರು ಕಣ್ಣೀರ್ಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನು ತಮ್ಮಲ್ಲಿ ಕಳಕಳಿದೆ ಇದು ಈ ಅಲೆಮಾರಿ ಸಮುದಾಯದ ಒಬ್ಬ ಮುಖಂಡ ಅಂಜನೇಯ ಅವರು ಅವರಿಗೆ ಒಂದು ಆಶ್ರಯ ಒದಗಿಸಿಕೊಟ್ಟು ಅವರು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಅನಿತಾ ಅವರು ಶ್ರೀಮತಿ ಶಾರದಾ ಅವರು ಅವರು ಯಾವುದೇ ಅಂಗನವಾಡಿ ಆಶಾ ಕಾರ್ಯಕರ್ತ ಇರಲ್ಲ ಆದರೆ ಏನು ಇಂಥ ಕಷ್ಟದಲ್ಲಿರುವಂಥವ್ರಿಗೆ ಊಟ ಹಾಕುವಂಥದ್ದು ಅವರಿಗೆ ಅನ್ನ ಹಸನ ವ್ಯಸನಗಳನ್ನು ಕೊಡುವಂಥ ಒಂದು ಒಂದು ಪುಣ್ಯದ ಕೆಲಸವನ್ನು ಮಾಡಿ ಅವರಿಗೆ ಡೆಲಿವರಿಯನ್ನು ಮಾಡಿಸಿದಂಥ ಆ ಶಾರದಮ್ಮ ಅವರು ಇಲ್ಲೇ ಇದ್ದಾರೆ ಅವರು ಒಂದು ಅವ್ರ ಅಭಿಪ್ರಾಯವನ್ನು ಕೇಳಿ ಇವ್ರಿಗೆ ಏನೇನು ಹೆಲ್ಪ್ ಮಾಡಿದ್ರೆ ಅವರಿಗೆ ಗಂಡ ಬುಟ್ಟಾಗ್ಲಿಂತ ಸರ್ ನಾವೇ ಗಂಡ ಬುಟ್ಟಾಗ್ಲಿಂತ ಪ್ರೆಗ್ನೆಂಟ್ ಇದ್ದಾಗ್ಲಿಂತ ನಾರ್ಮಲ್ ಡೆಲಿವರಿ ಮಾಡಿಸಿ ಅವರಿಗೆಲ್ಲ ತೋರಿಸಿ ಮತ್ತು ಒಂದು ಉಪಜೀವನ ಮಾಡ್ಕೊಂಡು ನಿಂತಿನಮ್ಮ ಎಕ್ಕಡೆ ಹೋಗ್ಬೇಡ ಎಕ್ಕಡೆ ಮದುವೆ ಮಾಡ್ಕೋಬೇಡ ಧೈರ್ಯ ಹೇಳಿ ಚಲೋನಾಗಿ ಮಾಡಿವಿ ಸರ್ ಮಾಡಿದ ಮ್ಯಾಗ ಗುಣ ಈಗಾದ್ರೂ ಗುಣ ಸರ್ ಗೌರ್ಮೆಂಟ್ಲಿಂತ ಆಗಲಿ ಆಕೆಗೆ ಒಂದು ರಾಷನ್ ಕಾರ್ಡ್ ಇಲ್ಲ ಒಂದು ಆಧಾರ್ ಕಾರ್ಡ್ ಇಲ್ಲ ಆ ಹುಡುಗಿಗೂ ಒಂದು ವ್ಯವಸ್ಥೆ ಇಲ್ಲ ಸರ್ ಅಕ್ಕಿ ಆಗಲಿ ಏನಾಗಲಿ ನಾನೇ ಕೊಡ್ತೀನಿ ಯಾಕಂದರೆ ದಯಮಾಡಿ ಹೇಳ್ತೀನಿ ಅವನಿಗೆ ಒಂದು ಕಣ್ಣು ಬರಬೇಕಂತ ಒಂದು ತಾಯಿ ಆಸೆ ಕಣ್ಣು ಬರಬೇಕಂತ ನಮ್ಮ ಆಸೆ ಅವ ದೊಡ್ಡವಾಗಕತ್ತೆನ ಬರ್ತಾ ಬರ್ತಾ ಸಣ್ಣವಲ್ಲ ದೊಡ್ಡವಾಗಕತ್ತೆನ ಅವನಿಗೆ ಚಲೋ ಆಗಿ ಗೌರ್ಮೆಂಟ್ಲಿಂತ ಆಗಲಿ ಸರ್ಕಾರಲಿಂತ ಆಗಲಿ ಆಕೆಗೆ ಒಂದು ಮನೆ ಆಗಲಿ ಒಂದು ಏದೋ ಒಂದು ಕಣ್ಣು ವ್ಯವಸ್ಥೆ ಆಗಲಿ ಸವಲತ್ತುಗಳು ಸಿಗಬೇಕಂತ ನಾನು ದಯಮಾಡಿ ಕೇಳಕತ್ತೀನಿ ಅಧಿಕಾರಿಗಳಿಗೆ ಎಲ್ಲರಿಗೆ ಒಂದು ಆಕೆಗೆ ಏನಂದ್ರೆ ಏನೂ ಇಲ್ಲ ಸರ್ ತಿನ್ನಾಕಿಲ್ಲ ಉಣಾಕಿಲ್ಲ ನಾವೇ ಎಲ್ಲ ಮಾಡಕತ್ತಿ ನಾವು ಮಾಡಿದ್ರೆ ಎಷ್ಟು ಮಾಡ್ತೀವಿ ಅವನಿಗೆ ಕಣ್ಣಿಲ್ಲ ಸರ್ ತಾಯಿ ಇಲ್ಲ ತಾಯಿ ಇಲ್ಲ ಯಾರಿಲ್ಲ ಕಣ್ಣು ಬರಬೇಕು ಸರ್ ಒಂದು ಕಣ್ಣನ್ನ ಬರೋಷ್ಟು ವ್ಯವಸ್ಥೆ ನೀವಿಗೂ ಮಾಡ್ರಂತ ದಯಮಾಡಿ ಕೈ ಮುಗಿದು ಹೇಳಕತ್ತೀವಿ ಸರ್ ಧನ್ಯವಾದ ಇದಿಷ್ಟು ಈ ಹೆಣ್ಮಗಳು ಆ ಒಂದು ಕಷ್ಟದ ಕತೆ ಈ ಒಂದು ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಮ್ಮ ಪತ್ರಿಕೆ ನಮ್ಮ ಮಾಧ್ಯಮದ ಮುಖಾಂತರ ಮಾಡ್ತಾಯಿದ್ದೀವಿ ಹಾಗೂ ಯಾರ್ಯಾದರೂ ಒಬ್ಬ ಸರ್ಕಾರದ ಗಮನಕ್ಕೆ ಹೋಗುವವರೆಗೂ ಈ ಒಂದು ಪ್ರಯತ್ನ ನಡೀತದೆ ಧನ್ಯವಾದಗಳು